आत्मीय वीक्षक रॉयसन क्रिएशन्स यूट्यूब चानल के निम्न स्वागत इंदिन वीडियो हे तरगत विज्ञान विषय मादरी प्रश्न पत्रिक उत्तर विश्लेषण यार मोदल बारी नोड़ता सब्सक्राइब निम्म फ्रेंड्स के शेयर सो आलरेडी पैटर्न गोत्रोद्रे नानु डायरेक्ट निम्हे आंसर एक्सप्लेन होते फर्स्ट मेन के प्रतियो नाकु आय्के ಅವುಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಸೋ ನಿಮಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ ಸೋ ನಿಮಗೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಬರುತ್ತೆ ಸೋ ನಿಮಗೆ ಇಲ್ಲಿ ಟುಗೆದರ್ ಏಕೆಂದ್ರೆ ಎಕ್ಸಾಮ್ ನಿಮಗೆ ಹತ್ತಿರ ಬರ್ತಿದೆ ಹಾಗಾಗಿ ರಿವಿಷನ್ ಗೋಸ್ಕರ ಈ ಒಂದು ಪೇಪರ್ ಅನ್ನು ಮಾಡ್ತಾ ಇದೀವಿ ಫಸ್ಟ್ ಕ್ವೆಶ್ಚನ್ ಕೆಳಗಿನ ರಾಸಾಯನಿಕ ಸಮೀಕರಣದ ಕುರಿತಾಗಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಸೋ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಹೇಳಿಕೆ 3Fe + 4H2O gives to Fe3O4 + 4H2 सो ये कोट्टिदारे समीकरण के याद सर आगे नोड़ी कब्बिण उत्कर्षणेगे अपकर्षणेगे अपकर्षणकारी उत्कर्षणकारी सो इल्ली नोड़ी अदक्के आप्शन्स कोट्टिदारे याव सरी तप्पु अंत आक्चुअली इल्ली कब्बिण उत्कर्षणेगे अदु सह सरियागिरुवंत उत्तर इल्ली नोड़ी कब्बिण उत्कर्षणेगे आक्सिजन पड़ेकोंडिदे ಇಲ್ಲಿ ನೋಡಿ ಏನಾಗಿದೆ ನೀರು ಅಪಕರ್ಷಣೆಗೊಂಡಿದೆ ತನ್ನಲ್ಲಿರುವ ಆಕ್ಸಿಜನ್ ಅನ್ನು ಸಹ ಕಳೆದುಕೊಂಡಿದೆ ಹಾಗಾಗಿ ಇದು ಸರಿಯಾಗಿದೆ ಆದರೆ ಇಲ್ಲಿ ನೋಡಿ ಮೂರನೇ ಹೇಳಿಕೆ ನೀರು ಅಪಕರ್ಷಣಕಾರಿಯಾಗಿದೆ ತಪ್ಪು ಅದು ನೀರು ಅಪಕರ್ಷಣಕಾರಿಯಾಗಿಲ್ಲ ನೀರು ಉತ್ಕರ್ಷಣಕಾರಿಯಾಗಿದೆ ಹಾಗಾಗಿ ನಾಲ್ಕನೇ ಹೇಳಿಕೆ ಸರಿಯಾಗಿದೆ ಸೋ ಈ ಮೂರು ಹೇಳಿಕೆ ಯಾವುದರಲ್ಲಿದೆ ನೋಡಿ 1 2 4 ಹಾಗಾಗಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಇ ಇಸ್ ದಿ ರೈಟ್ ಆನ್ಸರ್ ಏಕೆಂದರೆ ಮೊದಲನೇ ಹೇಳಿಕೆ ಎರಡನೇ ಹೇಳಿಕೆ ತದನಂತರ ನಾಲ್ಕನೇ ಹೇಳಿಕೆ ಇವಿಷ್ಟು ಸಹ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಇ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ ಹಲ್ಲು ಉಳುಕಾಗುವುದನ್ನ ತಡೆಗಟ್ಟಲು ನಿಯಮಿತವಾಗಿ ಹಲ್ಲುಜ್ಜುವುದು ಸೂಕ್ತವಾಗಿದೆ ಇಲ್ಲಿ ಬಳಸುವ ಟೂತ್ ಪೇಸ್ಟ್ನ ಸ್ವಭಾವ ಏನು ಆಮ್ಲೀಯ ಪ್ರತ್ಯಾಮ್ಲೀಯ ತಟಸ್ಥ ಮತ್ತೆ ನಶಿಸುವಿಕೆ ಸೋ ಆಮ್ಲೀಯ ಪ್ರಮಾಣ ಹೆಚ್ಚಾದಾಗಲೇ ನಮ್ಮಲ್ಲಿ ಏನಾಗೋದು ಹಲ್ಲು ಉಳುಕಾಗಲಿಕ್ಕೆ ಸ್ಟಾರ್ಟ್ ಆಗೋದು ಹಾಗಾಗಿ ಅದಕ್ಕೆ ನಾವು ಪ್ರತ್ಯಾಮ್ಲೀಯ ಟೇಪ್ ಇದು ಟೂತ್ ಪೇಸ್ಟ್ ಅಲ್ಲಿ ಪ್ರತ್ಯಾಮ್ಲೀಯ ಸ್ವಭಾವ ಇರುವ ಟೂತ್ ಪೇಸ್ಟ್ ಅನ್ನು ಬಳಸಬೇಕು ಹಾಗಾಗಿ ಆಪ್ಷನ್ ಅ ಪ್ರತ್ಯಾಮ್ಲೀಯ ರೈಟ್ ಆನ್ಸರ್ ಥರ್ಡ್ ಕ್ವೆಶ್ಚನ್ ಕೆಳಗಿನ ಲೋಹಗಳಲ್ಲಿ ತಣ್ಣೀರು ಹಾಗೂ ಬಿಸಿ ನೀರು ಎರಡರ ಜೊತೆಯೂ ವರ್ತಿಸದ ಲೋಹ ಬಿಸಿನೀರ್ ಜೊತೆನೂ ವರ್ತಿಸ್ತಾ ಇಲ್ಲ ತಣ್ಣೀರ್ ಜೊತೆನೂ ವರ್ತಿಸ್ತಾ ಇಲ್ಲ ಯಾವುದದು ಸೋಡಿಯಂ ಆಬ್ವಿಯಸ್ಲಿ ಗಾಳಿಗೆ ತಗ್ಲಿಟ್ಟಾಗಲೇ ವರ್ತಿಸುತ್ತೆ ಮೆಗ್ನೀಷಿಯಂ ಸಹ ವರ್ತಿಸುತ್ತೆ ಕ್ಯಾಲ್ಸಿಯಂ ಸಹ ತಣ್ಣೀರ್ ಜೊತೆ ವರ್ತಿಸುತ್ತೆ ಆದರೆ ಕಬ್ಬಿಣ ತಣ್ಣೀರಿನ ಜೊತೆನೂ ವರ್ತಿಸೋದಿಲ್ಲ ಬಿಸಿನೀರಿನ ಜೊತೆನೂ ವರ್ತಿಸೋದಿಲ್ಲ ಹಾಗಾಗಿ ಕಬ್ಬಿಣ ಸರಿಯಾದಂತ ಉತ್ತರ ನಾಲ್ಕನೇ ಹೇಳಿ ಪ್ರಶ್ನೆ ನೋಡೋಣ ಕೆಳಗಿನವುಗಳಲ್ಲಿ ಯಾವ ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ನಡೆಯೋದಿಲ್ಲ ಕ್ಲೋರೋಫಿಲ್ಗಳಿಂದ ಬೆಳಕಿನ ಶಕ್ತಿ ಹೀರುವಿಕೆ ಇಂಗಾಲದ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆ ಹೊಂದುವುದು ಇಂಗಾಲವು ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆಗೊಳ್ಳುವುದು ಬೆಳಕಿನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದುವುದು ಆಕ್ಚುಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಯಾವುದು ನಡೆಯೋದಿಲ್ಲ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿ ಇರಿಕೆ ಆಗುತ್ತೆ ಇಂಗಾಲದ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆ ಹೊಂದುತ್ತೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ ಆದರೆ ಇಂಗಾಲವು ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದುವುದಿಲ್ಲ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಇ ಇಂಗಾಲವು ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದುವುದು ರೈಟ್ ಆನ್ಸರ್ ಐದನೇ ಪ್ರಶ್ನೆ ಇನ್ಸುಲಿನ್ ಹಾರ್ಮೋನಿನ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಇನ್ಸುಲಿನ್ ಹಾರ್ಮೋನಿನ ಕುರಿತಾಗಿ ಇದು ಮೆದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ ತದನಂತರ ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಇದು ರಕ್ತದ ಸಕ್ಕರೆ ಪ್ರಮಾಣ ನಿಯಂತ್ರಿಸುತ್ತದೆ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾದ ಸಕ್ಕರೆ ಕಾಯಿಲೆಗೆ ಉಂಟಾಗುತ್ತದೆ ಸೋ ಆಕ್ಚುಲಿ ಇದು ಮೆದೋಜೀರಕ ಗ್ರಂಥಿಯಲ್ಲಿ ಉತ್ಪಾದನೆ ಆಗುತ್ತದೆ ಅದು ರೈಟ್ ಆನ್ಸರ್ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಅದು ಸಹ ಸರಿಯಾದ ಹೇಳಿಕೆ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ಸಕ್ಕರೆ ಕಾಯಿಲೆ ಉಂಟಾಗುತ್ತೆ ಅದು ಸಹ ಸರಿಯಾದ ಹೇಳಿಕೆ ಆದರೆ ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸೋದಿಲ್ಲ ನಿಯಂತ್ರಿಸೋದು ಯಾವುದು ಹೇಳಿ ಪಿಟ್ಯೂಟರಿ ಗ್ಲ್ಯಾಂಡ್ ಹಾಗಾಗಿ ಆಪ್ಷನ್ ಅ ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ತಪ್ಪಾದ ಹೇಳಿಕೆ ಆರನೇ ಪ್ರಶ್ನೆ 1/5 ಓಮ್ ರೋಧ ಹೊಂದಿರುವ 5 ರೋಧಕಗಳಿಂದ ಪಡೆಯಬಹುದಾದ ಕನಿಷ್ಠ ರೋಧ ಎಷ್ಟು ಸೋ 1 ಓಮ್ ಇಂದ ಒಂದೊಂದು ರೋಧಕದ ರೋಧ ಕೊಟ್ಟಿದ್ದಾರೆ 1/5 ಓಮ್ ಹಾಗಾಗಿ 5 ಅಂತ ಹೇಳಿದಾಗ 5 ಅನ್ನು ಕೂಡಿಸಬೇಕು ಸೋ ಕೂಡಿಸಿದಾಗ ಏನಾಗುತ್ತೆ 1/25 ಓಮ್ ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ 7ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನ ವಾಣಿಜ್ಯ ಬಳಕೆಯ ವಿದ್ಯುತ್ ಮೋಟಾರ್ಗಳಲ್ಲಿ ಬಳಸೋದಿಲ್ಲ ಆರ್ಮೇಚರ್ ಅನ್ನು ತಿರುಗಿಸಲು ವಿದ್ಯುತ್ ಕಾಂತ ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳು
ಆರ್ಮೇಚರ್ ತಿರುಗಿಸುವ ಶಾಶ್ವತ ಕಾಂತ ಮೆದು ಕಬ್ಬಿಣ ತುಂಡಿನ ಮೇಲೆ ಸುತ್ತಿರುವ ವಾಹಕದ ಸುರುಳಿ. ಅವರು ಕೇಳಿರುವಂಥದ್ದು ವಾಣಿಜ್ಯ ಬಳಕೆಯಲ್ಲಿ ವಿದ್ಯುತ್ ಮೋಟಾರ್ಗಳಲ್ಲಿ ಯಾವುದನ್ನು ಬಳಸೋದಿಲ್ಲ ಅಂತ ಹೇಳಿದರೆ ಆರ್ಮೇಚರ್ ತಿರುಗಿಸಲು ಶಾಶ್ವತ ಕಾಂತವನ್ನು ಬಳಸೋದಿಲ್ಲ. ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಎಂಟನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಈ ಅಂಶವು ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ. ಆಪ್ಷನ್ ಎ ಮೇಲಿನ ಪೋಷಣಾ ಸ್ತರದಲ್ಲಿ ಶಕ್ತಿಯ ಲಭ್ಯತೆ ಇಳಿಕೆ, ಎರಡನೇದು ಆಹಾರದ ಕೊರತೆ, ಮೇಲಿನ ಗಾಳಿ, ನೆಕ್ಸ್ಟು ನೀರು. ಸೊ ಅವ್ರು ಕೇಳಿರೋದು ಪೋಷಣಾ ಸ್ತರಗಳ ಸಂಖ್ಯೆಯನ್ನು ನಿಯಂತ್ರಿಸುವುದು ಯಾವುದಪ್ಪ ಅಂತೇಳಿದರೆ ಮೇಲಿನ ಪೋಷಣಾ ಸ್ತರಗಳಲ್ಲಿ ಶಕ್ತಿಯ ಲಭ್ಯತೆಯಲ್ಲಿ ಇಳಿಕೆ ಆಗೋದು. ಸೊ ಇದು ಅದನ್ನು ನಿಯಂತ್ರಿಸುವಂಥದ್ದು. ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ನಾವು ಒನ್ ವರ್ಡ್ ಆನ್ಸರ್ ಕ್ವಶನ್ಸನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಒಂಬತ್ತನೇ ಪ್ರಶ್ನೆ, ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು? ಸೊ ರಾಸಾಯನಿಕ ಸಂಯೋಗ ಅಂತ ಹೇಳಿದರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಹೊಸ ಉತ್ಪನ್ನವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನೇ ರಾಸಾಯನಿಕ ಸಂಯೋಗ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಎರಡನೇ ಹತ್ತನೇ ಪ್ರಶ್ನೆ, ಪ್ರಯೋಗವೊಂದರಲ್ಲಿ ಲೋಹದ ಕಾರ್ಬೋನೇಟನ್ನು ಆಮ್ಲವೊಂದಕ್ಕೆ ಸೇರಿಸಿದಾಗ ಬಿಡುಗಡೆಯಾದ ಅನಿಲವನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಆಯಿಸಲಾಗಿದೆ. ಲೋಹ ದ್ರಾವಣವು ಬಿಳಿ ಬಣ್ಣಕ್ಕೆ ತಿರುಗಿದರೆ ಬಿಡುಗಡೆಯಾದ ಅನಿಲ ಇಂಗಾಲದ ಡೈಆಕ್ಸೈಡಲ್ಲಿ ಬಿಡುಗಡೆ ಆಗ್ತಾ ಇರ್ತದೆ. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ ರೈಟ್ ಆನ್ಸರ್. ಹನ್ನೊಂದನೇ ಪ್ರಶ್ನೆ, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವಂಥ ಅಲೋಹ, ಇದು ಡೈರೆಕ್ಟಾಗಿ ನಿಮಗೆ ಗೊತ್ತಿರುವಂಥ ಆನ್ಸರು ಪಾದರಸ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ. ನೆಕ್ಸ್ಟ್, ಜಠರವು ಉತ್ಪತ್ತಿ ಮಾಡುವಂತಹ ಆಮ್ಲ ಯಾವುದು? ಸೊ ಜಠರ ಉತ್ಪತ್ತಿ ಮಾಡುವಂಥದ್ದು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಹಾಗಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಅಂತ ಬರೆದ್ರೆ ಒಂದು ಅಂಕ. ನೆಕ್ಸ್ಟ್, ಓಮ್ನ ನಿಯಮವನ್ನು ನಿರೂಪಿಸಿ. ಸೊ ಇದು ತುಂಬ ಇಂಪಾರ್ಟೆಂಟ್, ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ನಾವು ಅದನ್ನು ಹೇಳ್ಬೋದು. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲನದಲ್ಲಿದ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೊ ನಮಗೆ ಗೊತ್ತಿದೆ V ಈಸ್ ಈಕ್ವಲ್ಸ್ ಟು I ಇಂಟು R. ಸೊ ಈ ಸೂತ್ರವನ್ನು ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಯಾಕೆಂತ ಹೇಳಿದ್ರೆ ಇದ್ರ ಮೇಲೆ ನಿಮಗೆ ಲೆಕ್ಕವನ್ನು ಮಾಡಲಿಕ್ಕೆ ಕೊಡ್ತಾರೆ. ಹಾಗಾಗಿ ಈ ಸೂತ್ರವನ್ನು ಕಲ್ತ್ಕೊಳ್ಳಿ, V ಈಸ್ ಈಕ್ವಲ್ಸ್ ಟು I ಇಂಟು R. ನೆಕ್ಸ್ಟ್, ಹದಿನಾಲ್ಕನೇ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಉಪಯೋಗಿಸುವ ಕಾರ್ಯನಿರ್ವಹಿಸುವ ಎರಡು ಸಾಧನಗಳು ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಹೀಟರ್. ಸೊ ಇವೆರಡನ್ನು ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್, ಹದಿನೈದನೇ ಪ್ರಶ್ನೆ, ಒಂದು ಸರಳ ವಿದ್ಯುತ್ ಮೋಟಾರ್ ರಚಿಸುವಾಗ ಒಡಕು ಉಂಗುರಗಳನ್ನು ಬಳಸಲು ಕಾರಣವೇನು? ಏನು ಅದರ ಕೆಲಸ ಒಡಕು ಉಂಗುರಗಳು ಅಂತ ಹೇಳಿದರೆ ಅವು ದಿಕ್ ಪರಿವರ್ತಕಗಳಾಗಿ ಕೆಲಸವನ್ನು ನಿರ್ವಹಿಸ್ತವೆ. ಹಾಗಾಗಿ ಒಡಕು ಉಂಗುರಗಳನ್ನು ಮೋಟಾರ್ಗಳಲ್ಲಿ ಬಳಸುತ್ತಾರೆ. ನೆಕ್ಸ್ಟ್, ಹದಿನಾರನೇ ಪ್ರಶ್ನೆ, ಜೈವಿಕ ಸಂವರ್ಧನೆ ಎಂದರೇನು? ಸೊ ಜೈವಿಕ ಸಂವರ್ಧನೆ ಅಂದರೆ ವಿಘಟನೆಗೆ ಒಳಗಾದಂತಹ ರಾಸಾಯನಿಕಗಳು ಪೋಷಣಾ ಸ್ತರವನ್ನು ಸೇರಿ ಉನ್ನತ ಸ್ತರಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೆನ್ಸ್ ಅಂತ ಹೇಳಿ ಕರೀತಾರೆ. ಇದಿಷ್ಟು ನಿಮ್ಮ ಒಂದು ಅಂಕದ ಪ್ರಶ್ನೆಗಳು. ನಂತರ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ. ಹದಿನೇಳನೇ ಪ್ರಶ್ನೆ, ಉತ್ಕರ್ಷಣೆ ಹಾಗೂ ಅಪಕರ್ಷಣೆ ಕ್ರಿಯೆಗಳಿಗಿರುವ ವ್ಯತ್ಯಾಸವೇನು? ವೆರಿ ಇಂಪಾರ್ಟೆಂಟ್. ಆ ಕ್ವಶನ್ ಮೇಲೆ ನಿಮಗೆ ಡಿಫ್ರೆನ್ಸ್ ಏನಾದರೂ ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದು ರಾಸಾಯನಿಕ ಸಮೀಕರಣ ಕೊಟ್ಬಿಟ್ಟು ಇದರಲ್ಲಿ ಉತ್ಕರ್ಷಣೆ ಹೊಂದಿರೋದು ಯಾವುದು, ಅಪಕರ್ಷಣೆ ಹೊಂದಿರೋದು ಅದು ಕೇಳ್ಬೋದು. ಸೊ ಉತ್ಕರ್ಷಣೆ ಅಂದರೆ ಆಮ್ಲಜನಕ ಸೇರ್ಪಡೆಯೊಂದಿಗೆ ನಡೆಯುವ ಕ್ರಿಯೆ, ಅಪಕರ್ಷಣೆ ಅಂದರೆ ಆಮ್ಲಜನಕದ ನಷ್ಟದೊಂದಿಗೆ ನಡೆಯುವ ಕ್ರಿಯೆ. ಉದಾಹರಣೆ ನೋಡಿ, ಇಲ್ಲಿ Cu+O2. ಸೊ ಕಾಪರ್ ಜೊತೆಗೆ ಆಕ್ಸಿಜನ್ ಸೇರಿಕೊಂಡು ಕಾಪರ್ ಆಕ್ಸೈಡ್ ಆಯಿತು. ಇದು ಆಕ್ಸಿಜನನ್ನು ಪಡೆದುಕೊಂಡಿದೆ, ಉತ್ಕರ್ಷಣೆಗೊಂದಿದೆ ಕಾಪರ್. ಸೊ ಇಲ್ಲಿ ಅಪಕರ್ಷಣೆ ಏನಾಗ್ತಾ ಇದೆ, ಕಾಪರ್ ಆಕ್ಸೈಡು ಹೈಡ್ರೋಜನ್ ಜೊತೆ ಸೇರಿ ಕಾಪರ್ ಆಗಿ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲೇನಾಗಿದೆ, ಕಾಪರ್ ತನ್ನಲ್ಲಿರುವ ಆಕ್ಸಿಜನನ್ನು ಕಳ್ಕೊತಾ ಇದೆ, ಅಪಕರ್ಷಣೆ ಹೊಂದುತ್ತಾ ಇದೆ. ಸೊ ಇದಿಷ್ಟು ಆನ್ಸರನ್ನು ನೀವು ಬರೀಬೇಕು. ನೆಕ್ಸ್ಟ್ ನಾವು ಹದಿನೆಂಟನೇ ಪ್ರಶ್ನೆ ನೋಡೋಣ, ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಒಂದು ಪ್ರಣಾಳದಲ್ಲಿ ಉತ್ಪತ್ತಿಯಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ ಎರಡರಷ್ಟಿರಲು ಕಾರಣವೇನು? ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಣೆಯಾಗುವ ಅನಿಲ ಯಾವುದು? ಸೊ ನೀರು ಎರಡು ಭಾಗ ಹೈಡ್ರೋಜನ್ ಹಾಗೂ ಒಂದು ಭಾಗ ಆಕ್ಸಿಜನ್, ಇದು ನಮಗೆ ಗೊತ್ತಿದೆ. ಆದ್ದರಿಂದ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉತ್ಪತ್ತಿಯಾಗುವಂತಹ ಹೈಡ್ರೋಜನ್ ಹಾಗೂ ಆಮ್ಲಜನಕಗಳ ಅನುಪಾತ ಯಾವಾಗಲೂ 2:1 ಅನುಪಾತದಲ್ಲಿ ಪ್ರಮಾಣದಲ್ಲಿರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವಂತಹ ಅನಿಲ ಯಾವುದು ಅಂತ ಹೇಳಿದರೆ ಅದು ಹೈಡ್ರೋಜನ್.
ನೆಕ್ಸ್ಟು 19ನೇ ಪ್ರಶ್ನೆ, ನೀರಿನ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಎಂದು ತೋರಿಸುವ ಚಟುವಟಿಕೆಯ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಸೊ ನೀವು ಚಿತ್ರವನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ, ನಾನು ನಿಮಗೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ. ಸೊ ಈ ಚಿತ್ರವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟು 20ನೇ ಪ್ರಶ್ನೆಗೆ ಹೋಗೋಣ. ಅಯಾನಿಕ ಸಂಯುಕ್ತಗಳ ಯಾವುದಾದರೂ ಎರಡು ಸಾಮಾನ್ಯ ಲಕ್ಷಣಗಳು ಏನನ್ನು ಹೊಂದಿರ್ತವೆ ಅಯಾನಿಕ ಸಂಯುಕ್ತಗಳು ಅಂತ ಹೇಳಿದ್ರೆ, ಅವುಗಳ ಕುದಿ ಬಿಂದು ಮತ್ತು ದ್ರವಣ ಬಿಂದು ಹೆಚ್ಚಿರುತ್ತೆ, ಮತ್ತು ಅವು ತಮ್ಮ ಜಲೀಯ ದ್ರಾವಣಗಳಲ್ಲಿ ವಿದ್ಯುತ್ತನ್ನು ಪ್ರವಹಿಸುತ್ತವೆ. ಅವು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತನ್ನು ಪ್ರವಹಿಸುವುದಿಲ್ಲ. ತದನಂತರ 21ನೇ ಪ್ರಶ್ನೆ, ಚಿತ್ರದಲ್ಲಿ ಕೊಟ್ಟಿರುವಂತಹ ಪತ್ರರಂಧ್ರದ ಭಾಗವನ್ನು ಗುರುತಿಸಿ, ಪತ್ರರಂಧ್ರದ ತೆರೆಯುವಿಕೆ ಹಾಗೂ ಮುಚ್ಚುವಿಕೆಯಲ್ಲಿ ಈ ಭಾಗದ ಕಾರ್ಯವೇನು? ಸೊ ಇಲ್ಲಿ ನೋಡಿ, ನಿಮಗೆ ಕೊಟ್ಟಿದ್ದಾರೆ ಈ ಭಾಗವನ್ನು ನೀವು ಗುರುತಿಸಬೇಕು. ಸೊ ಅದನ್ನ ಕಾವಲು ಕೋಶಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಕಾವಲು ಕೋಶಗಳಿಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ, ಅದೇ ರೀತಿ ಪತ್ರರಂಧ್ರ ಏನಾಗ್ತದೆ, ತೆರೆದುಕೊಳ್ಳುತ್ತದೆ. ಸೊ ಆಗ ಕಾವಲು ಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ಸೊ ಹೀಗೆ ಕಾವಲು ಕೋಶಗಳು ಏನ್ಮಾಡ್ತವೆ, ಕೆಲಸವನ್ನು ನಿರ್ವಹಿಸ್ತವೆ. ನೆಕ್ಸ್ಟ್ 22ನೇ ಪ್ರಶ್ನೆ, ನರಕೋಶದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು. ಸೊ ಇದು ನರಕೋಶದ ಚಿತ್ರ. ಸೊ ಎರಡು ಅಂಕಕ್ಕೆ ಕೇಳಿದರೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ. 23ನೇ ಪ್ರಶ್ನೆ, ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳನ್ನು ತಿಳಿಸಿ. ಸೊ ಯಾವೆಲ್ಲ ವಿಧಾನಗಳು ಇದ್ದಾವೆ? ಮೊದಲನೇದು ಸುರುಳಿಯನ್ನು ಸ್ಥಿರವಾಗಿಟ್ಟು ಕಾಂತವನ್ನು ಚಲಿಸುವಂತೆ ಮಾಡಿದಾಗ, ಇನ್ನೊಂದು ಕಾಂತವನ್ನು ಸ್ಥಿರವಾಗಿಟ್ಟು ಸುರುಳಿಗಳನ್ನು ಚಲಿಸುವಂತೆ ಮಾಡಿದಾಗ. 24ನೇ ಪ್ರಶ್ನೆ, ಆಹಾರ ಸರಪಳಿಗೆ ಒಂದು ಉದಾಹರಣೆ ಬರೆದು ಅದರಲ್ಲಿನ ಪೋಷಣಾ ಸ್ತರಗಳನ್ನು ಗುರುತಿಸಿ. ಸೊ ಹುಲ್ಲು ಅದು ಪ್ರಾಥಮಿಕ, ಅದು ಉತ್ಪಾದಕ ಆಗಿರುತ್ತದೆ. ನೆಕ್ಸ್ಟು ಮಿಡತೆ, ಕಪ್ಪೆ, ಯಾಕೆಂದರೆ ಕಪ್ಪೆಯನ್ನು ತಿಂದು ಹಾವು ಬದುಕುತ್ತೆ, ಹಾವನ್ನು ತಿಂದು ಹದ್ದು ಬದುಕುತ್ತೆ. ಸೊ ಹಾಗಾಗಿ ಇದಿಷ್ಟನ್ನು ಬರೆದ್ರೆ ನಿಮಗೆ ಆಹಾರ ಸರಪಳಿಯನ್ನು ಎರಡು ಅಂಕ ನಿಮಗೆ ಸಿಗ್ತವೆ. ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾದರೆ ಮಕ್ಕಳ. ತದನಂತರ 3 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ 25ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಅದರ ಸಾಮಾನ್ಯ ಸಮೀಕರಣ ಬರೆಯಿರಿ. ಅದರಲ್ಲಿ ಇನ್ನೊಂದು ಸಬ್ ಕ್ವೆಶನ್, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲವನ್ನು ಹೆಸರಿಸಿ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ನೀರು ಹಾಗೂ ಲವಣಗಳನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರೆಯೋದು. ಸೊ ಆಮ್ಲ ಪ್ರತ್ಯಾಮ್ಲ ಸೇರಿ ಲವಣ ಮತ್ತು ನೀರು ಉಂಟಾಗುತ್ತೆ. ಸೊ ಅಲ್ಲಿ ಬಿಡುಗಡೆಯಾಗುವ ಅನಿಲ ಯಾವಾಗಲೂ ಹೈಡ್ರೋಜನ್ ಆಗಿರುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ, ದ್ರಾವಣದ ಹೆಸರು ಮತ್ತು ಪಿ ಎಚ್ ಮೌಲ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ನಿಮಗೆ ಜಠರದ ರಸ 1.2, ಮೆಗ್ನೀಸಿಯಾದ ಹಾಲು 10, ಸೋಡಿಯಂ ಹೈಡ್ರಾಕ್ಸೈಡ್ 14, ಲಿಂಬೆ ರಸ 2.2, ಶುದ್ಧ ನೀರು 7.4. ಮೇಲಿನ ಕೋಷ್ಟಕಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಮೇಲಿನ ಯಾವ ದ್ರಾವಣಗಳು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ? ಸೊ ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಕೊಟ್ಟಿರೋದ್ರಲ್ಲಿ ಲಿಂಬೆ ರಸ ಮತ್ತು ಜಠರದ ರಸ, ಏಕೆಂದರೆ ಅವು ಆಮ್ಲೀಯಗಳಾಗಿರ್ತವೆ. ಆಮ್ಲೀಯಗಳು ಮಾತ್ರ ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸಲು ಸಾಧ್ಯ ಆಗುವಂಥದ್ದು. ಅದೇ ರೀತಿಯಲ್ಲಿ 2ನೇ ಪ್ರಶ್ನೆ ನೋಡಿ, ಮೇಲಿನ ಯಾವ ದ್ರಾವಣವನ್ನು ಆಮ್ಲ ಶಾಮಕವಾಗಿ ಬಳಸಬಹುದು? ಸೊ ಕೊಟ್ಟಿರೋದ್ರಲ್ಲಿ ಮೆಗ್ನೀಷಿಯಾದ ಹಾಲನ್ನು ನಾವು ಆಮ್ಲ ಶಾಮಕವಾಗಿ ಬಳಸ್ಬೋದು, ಆಮ್ಲ ಶಾಮಕವಾಗಿ. ಈ ಕೋಷ್ಟಕದಲ್ಲಿರುವ ದ್ರಾವಣಗಳ ಪೈಕಿ ಅತಿ ಹೆಚ್ಚು ಹೈಡ್ರಾಕ್ಸಿಲ್ ಅಯಾನನ್ನು ಹೊಂದಿರುವ ದ್ರಾವಣ. ಸೊ ಹೈಡ್ರಾಕ್ಸಿಲ್ ಅಂದರೆ OH. ಸೊ OH ಹೆಚ್ಚು ಹೊಂದಿರುವಂಥದ್ದು ಸೋಡಿಯಂ ಹೈಡ್ರಾಕ್ಸೈಡ್, NaOH ಅಲ್ಲೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈಸಿಯಾಗಿ ನೀವು 3 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಸಾಮಾನ್ಯವಾಗಿ ವಿದ್ಯುತ್ ತಂತಿಯನ್ನು ಬೆಸೆಯಲು ಬೆಸುಗೆ ಲೋಹವನ್ನು ಬಳಸುತ್ತಾರೆ, ಮೇಲಿನ ಹೇಳಿಕೆಯಲ್ಲಿ ಉಲ್ಲೇಖಿಸಲಾದ ವಸ್ತುವು ಹೇಗೆ ವಿಶಿಷ್ಟವಾಗಿದೆ? ವಿದ್ಯುತ್ ತಂತಿಯನ್ನು ಬೆಸೆಯಲು ಬೆಸುಗೆ ಲೋಹವು ಹೊಂದಿರುವ ವಿಶೇಷ ಗುಣವೇನು? ಬೆಸುಗೆ ಲೋಹದ ಪ್ರಮುಖ ಘಟಕಗಳು ಯಾವ್ಯಾವು? ಸೊ ಬೆಸುಗೆ ಲೋಹ ಒಂದು ಮಿಶ್ರ ಲೋಹವಾಗಿದೆ, ಅದು ನಮಗೆ ಗೊತ್ತಿದೆ, ಅದೇ ಅಷ್ಟೇ ಆನ್ಸರು. ಎರಡನೇದು, ಯಾವ ರೀತಿ ಅದನ್ನು ಬೆಸಿಗೆ ಮಾಡ್ತಾರೆ ಅಂದರೆ, ಅದು ಕಡಿಮೆ ಕರಗುವ ಬಿಂದನ್ನು ಹೊಂದಿದೆ, ಹಾಗಾಗಿ ಅದನ್ನು ಬೆಸುಗೆ ಲೋಹವಾಗಿ ಬಳಸ್ತಾರೆ. ಸೊ ಈ ಬೆಸುಗೆ ಲೋಹದ ಘಟಕ ಯಾವ್ಯಾವಪ್ಪ ಅಂತೇಳಿದ್ರೆ, ಸೀಸ ಹಾಗೂ ತವರ. ನೆಕ್ಸ್ಟ್ 28ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭೇಜನೀಯ ಶುದ್ಧೀಕರಣವನ್ನು ತೋರಿಸುವ ಅಂದವಾದ ಆಕೃತಿ ಬರೆದು ಭಾಗಗಳನ್ನು ಗುರುತಿಸಿ. ಸೊ ನಿಮಗಿಲ್ಲಿ ನೋಡಿ ಚಿತ್ರ ಇದೆ, ಅದರ ಭಾಗಗಳು ಸಹ ಗುರುತಿಸಿದ್ದಾರೆ 3 ಅಂಕಕ್ಕೆ. ಸೊ ನೀವು ಸಹ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು 29ನೆಯ ಪ್ರಶ್ನೆ, ಸೊ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ, ಈ ಮೇಲಿನ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಮೇಲಿನ ಚಿತ್ರವು
ಸಸ್ಯದ ಯಾವ ಗುಣವನ್ನು ಹೊಂದಿದೆ? ಸೊ ಅದು ಗುರುತ್ವಾನುವರ್ತನೆಯ ಗುಣವನ್ನು ಹೊಂದಿದೆ, ಯಾಕೆಂದರೆ ಅದು ಭೂಮಿಯ ಕಡೆ ಬೇರನ್ನು ಬೆಳವಣಿಗೆಯನ್ನು ತೋರಿಸ್ತಾ ಇದೆ, ಹಾಗಾಗಿ ಅದು ಗುರುತ್ವಾನುವರ್ತನೆಯನ್ನು ಹೊಂದಿದೆ. ಎರಡನೇದು, ಸಸ್ಯದಲ್ಲಿ ಭಾಗಗಳ ಚಲನೆಗೆ ಬಾಹ್ಯ ಪ್ರಚೋದನೆ ಯಾವುದು? ಸೊ ಈ ಸಸ್ಯದಲ್ಲಿ ಚಲನೆ ಆಗ್ತಾ ಇದೆ, ಸೊ ಅದಕ್ಕೆ ಬಾಹ್ಯ ಪ್ರಚೋದನೆ ಯಾವುದಪ್ಪ ಅಂತ ಹೇಳಿದರೆ ಅದು ಭೂಮಿಯ ಆಕರ್ಷಣ ಬಲವಾಗಿರ್ತದೆ. ನೆಕ್ಸ್ಟ್, ಇಲ್ಲಿ ಸಸ್ಯದ ಬೇರು ಹಾಗೂ ಕಾಂಡಗಳು ವಿರುದ್ಧ ದಿಕ್ಕಿನಲ್ಲಿ ಬೆಳೆಯಲು ಕಾರಣ. ಯಾಕೆ ಸಸ್ಯದ ಬೇರು ಮತ್ತು ಕಾಂಡ ವಿರುದ್ಧ ದಿಕ್ಕಿನಲ್ಲಿ ಬೆಳೀತವೆ ಅಂದರೆ, ಸಸ್ಯದ ಬೇರು ಧನಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸಿದರೆ ಕಾಂಡವು ಋಣಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸ್ತಾ ಇರ್ತದೆ, ಹಾಗಾಗಿ ಅವು ವಿರುದ್ಧ ದಿಕ್ಕಿನಲ್ಲಿ ಬೆಳೀತವೆ. ಮೂವತ್ತನೇದು, ವಾಹಕದ ರೋಧಶೀಲತೆ ಕಂಡುಹಿಡಿಯುವ ಸೂತ್ರ ರೋ ಇಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಆಗುತ್ತೆ. ನೆಕ್ಸ್ಟ್, ಅದರ ಏಕಮಾನ ಕೇಳಿದರೆ ಮತ್ತೆ ರೋಧಶೀಲತೆಯು ವಾಹಕದ ರೋಧಕ್ಕಿಂತ ಹೇಗೆ ಭಿನ್ನವಾಗಿದೆ ಕೇಳಿದರೆ, ಸೊ ಅದರ ಏಕಮಾನ ಓಮ್ ಮೀಟರ್ ಆಗಿರುತ್ತೆ. ರೋಧಶೀಲತೆಯು ಯಾವುದೇ ಒಂದು ವಸ್ತುವಿಗೆ ಸ್ಥಿರವಾಗಿರುತ್ತದೆ, ಆದರೆ ರೋಧವು ಕೊಟ್ಟ ವಸ್ತುವಿನ ಉದ್ದ ಹಾಗೂ ವಿಸ್ತೀರ್ಣಕ್ಕನುಗುಣವಾಗಿ ಬದಲಾಗ್ತದೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಉಳಿದಂತಹ ಪ್ರಶ್ನೆಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತೀನಿ. ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.